ಬಿಸಿಲ ತಾಪ ಹೆಚ್ಚಾಗಿ ಬಾಯಾರಿಕೆಯಿಂದ ಬಳಲುತ್ತಿದ್ದ 5 ವರ್ಷದ ಬಾಲಕಿಗೆ ಕುಡಿಯಲು ನೀರು ಸಿಗದೆ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ರಾಜಸ್ಥಾನದ ರಾಜ್ಯದ ರಾಣಿವಾಡದ ತಹಸೀಲ್ನ ರೋಡಾ ಗ್ರಾಮದಲ್ಲಿ ನಡೆದಿದೆ. ಜತೆಯಲ್ಲಿದ್ದ ವೃದ್ಧೆ ಕೂಡ ಮೂರ್ಛೆ ಹೋಗಿದ್ದು, ಈ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ರಾಣಿವಾಡ ಪೊಲೀಸರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವೃದ್ಧೆಯನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. जालौर जिले में रानीवाड़ा उपखंड से मात्र 10 किलोमीटर दूर एक छोटी बच्ची अंजलि का प्यास से तड़प-तड़प मर जाना सरकार की जल प्रबंधन पर एक सवालिया निशान खड़ा कर रही है. इस युग में, इस आधुनिक युग में पेयजल के बिना प्राण चले जाना, मैं समझता हूं कि इससे बुरी बात कोई हो नहीं सकती. सरकार बड़े बड़े दावे करती है, ढाणियों में जल प्रबंधन की बात करती है, हर घर में जल प्रबंधन की बात करती है. सारे दावे धूलधर्षित साबित हो गए. और इसके साथ ही 5 घंटे बाद पुलिस का वहां पहुंचना, जब संबंधित सरपंच ने समय पर सूचना कर दी, चारावाह ने समय पर सूचना कर दी, उसके बाद विलंब से रेस्क्यू करना, निश्चित तौर पर यह मानवता को शर्मसार करने वाली घटना है. इस लोमहर्षक घटना की जितनी निंदा की जाए उतनी कम है. ರಾಯಪುರದಿಂದ ಅಜ್ಜಿಯೊಂದಿಗೆ 5 ವರ್ಷದ ಬಾಲಕಿ ನಡೆದುಕೊಂಡು ರೋಡಾ ಗ್ರಾಮದತ್ತ ಬರ್ತಿದ್ರು. ಈ ವೇಳೆ ಉರಿ ಬಿಸಿಲು ತಾಳದೆ ಬಾಲಕಿ ಬಳಲಿದ್ದಾಳೆ. ಆ ವೇಳೆ ನೀರು ಸಿಗದೆ ಸ್ವಲ್ಪ ದೂರ ಕ್ರಮಿಸಿ ಪ್ರಾಣ ಬಿಟ್ಟಿದ್ದಾಳೆ ಎನ್ನಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಸರ್ಪಂಚ್ ಕೃಷ್ಣರಾಜ್ ಪುರೋಹಿತ್ ವೈದ್ಯರನ್ನ ಕರೆಸಿ ಮಹಿಳೆಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ರು. ಬಳಿಕ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಇದೊಂದು ಅವಮಾನಕರ ಘಟನೆ ಎಂದಿದ್ದಾರೆ. ಅಲ್ಲದೆ ಗೆಹ್ಲೋಟ್ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ.